ನಮಸ್ಕಾರ ಸ್ನೇಹಿತರೆ ಎಂಡಿ ಜಾಕಿರ್ ಮಾತಾಡ್ತಾ ಇದೀನಿ ಜನಪರ ವೇದಿಕೆ ಅಧ್ಯಕ್ಷ ಇವತ್ತಿನ ದಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಏನ್ ನಮ್ಮ ಸರ್ಕಾರ ನಾಳೆ ರಾತ್ರಿಯಿಂದ ಲಾಕ್ ಡೌನ್ ಘೋಷಣೆ ಮಾಡಿದೆ ಒಂದು ತುಂಬಾ ಕಠಿಣವಾದ ಪರಿಸ್ಥಿತಿ ಜನಸಾಮಾನ್ಯರಿಗೆ ತುಂಬಾ ಕೆಳವರ್ಗದವರಿಗೆ ಮಧ್ಯಮ ವರ್ಗದವರಿಗೆ ಆದರೆ ಒಂದು ರೀತಿಯಲ್ಲಿ ಒಳ್ಳೆದೇ ಏನ್ ಸರ್ಕಾರ ನಿರ್ಧಾರ ಮಾಡಿದೆ ಅದು ಒಂದು ರೀತಿಯಲ್ಲಿ ಒಳ್ಳೆ ನಿರ್ಧಾರ ಆದರೆ ಏನು ಈ ಕೆಳವರ್ಗ ಮತ್ತೆ ಮಧ್ಯಮ ವರ್ಗದವರು ಇದ್ದಾರೆ ಈ ಬಾಡಿಗೆ ಮನೆಯಲ್ಲಿ ಇರೋರು ಈ ಸಾಲ ತಗೊಂಡಿರೋರು ಬ್ಯಾಂಕ್ ಕಡೆಯಿಂದ ವಾಹನದ ಮೇಲೆ ಸಾಲ ತಗೊಂಡಿರೋರು ಇವರಿಗೆಲ್ಲ ತುಂಬಾ ಒತ್ತಡ ಬೀಳುತ್ತೆ ಇವರಿಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ರೆ ಮನೆ ಮಾಲೀಕರು ಇರಲಿ ಬ್ಯಾಂಕ್ ಕಡೆಯಿಂದ ಅಥವಾ ಯಾರಾದರೂ ಡೈರೆಕ್ಟ್ ಆಗಿ ಬಡ್ಡಿ ಗಿಸ್ಕೊಂಡಿರ್ತಾರೆ ಆ ಬಡ್ಡಿ ಕೊಟ್ಟಿರೋರು ಏನಾದರೂ ತೊಂದರೆ ಕೊಟ್ರೆ ದುಡ್ಡು ಕೊಡಿ ನಮ್ಮ ಬಡ್ಡಿ ಕೊಡಿ ಏನಾದರೂ ನಿಮಗೆ ತೊಂದರೆ ಕೊಟ್ರೆ ನೀವು ಜನಪರ ವೇದಿಕೆಗೆ ತಿಳಿಸಿದ್ರೆ ನಾವು ಅವರ ವಿರುದ್ಧ ಧ್ವನಿ ಎತ್ತಿ ಏನ್ ಒಂದು ಪೊಲೀಸ್ ಠಾಣೆಗೆ ದೂರು ಕೊಡಬೇಕು ಒಂದು ಕಾನೂನಾತ್ಮಕವಾಗಿ ಅವರ ಮೇಲೆ ಕ್ರಮ ತಗೊಳ್ಳೋಣ ಮತ್ತೆ ಇನ್ನೊಂದು ವಿಚಾರ ಹೇಳಕ್ಕೆ ಬಯಸ್ತೀನಿ ನಿಮ್ಮತ್ರ ಏನ್ ಹೋಮ್ ಕ್ವಾರಂಟೈನ್ ಆಗಿರ್ತಾರೆ ರೋಗಿಗಳು ಕೊರೋನಾ ಪಾಸಿಟಿವ್ ಆಗಿ ಹೋಮ್ ಕ್ವಾರಂಟೈನ್ ಆಗಿರ್ತಾರಲ್ಲ ಬೆಂಗಳೂರು ಸುತ್ತಮುತ್ತ ಇರೋ ರೋಗಿಗಳಿಗೆ ನಮ್ಮ ಜನಪರ ವೇದಿಕೆಯ ತಂಡ ಅವರಿಗೆ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ವ್ಯವಸ್ಥೆ ಮಾಡ್ತಾ ಇದೆ ನೀವು ಮಧ್ಯಾಹ್ನ ಊಟಕ್ಕೆ ಬೆಳಿಗ್ಗೆ 10 ಗಂಟೆ ಒಳಗಡೆ ತಿಳಿಸಬೇಕು ರಾತ್ರಿ ಊಟಕ್ಕೆ ಸಂಜೆ 4 ಗಂಟೆಗೆ ತಿಳಿಸಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ 4 ಜನ 5 ಜನ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅಷ್ಟು ತಿಳಿಸಿದ್ರೆ ಅಷ್ಟು ಊಟ ನಾವು ಊಟದ ಜೊತೆ ತರಕಾರಿ ಒಂದಿಷ್ಟು ಹಣ್ಣು ನಾವು ವ್ಯವಸ್ಥೆ ಮಾಡಿ ನಿಮ್ಮ ನಿಮ್ಮ ಭಾಗದಲ್ಲಿರೋ ನಮ್ಮ ತಂಡದ ವತಿಯಿಂದನೇ ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ನಾವು ಒಂದು ಉದಾಹರಣೆಗಳ ಹೇಳ್ತಾ ಇದೀವಿ ಇಡೀ ಕುಟುಂಬ ಕುಟುಂಬನೇ ಪಾಸಿಟಿವ್ ಆಗ್ತಾ ಇರುವಂತ ಉದಾಹರಣೆ ಹೇಳ್ತಾ ಇದೀವಿ ಆ ಕೇಳಿ ಜನಪರ ವೇದಿಕೆ ಎಲ್ಲಾ ಪದಾಧಿಕಾರಿಗಳು ನಿರ್ಧಾರ ಮಾಡಿದೀವಿ ಯಾರು ಹೋಮ್ ಕ್ವಾರಂಟೈನ್ ಆಗೋರು ಅವರಿಗೋಸ್ಕರ ನಮ್ಮ ತಂಡ ಊಟದ ವ್ಯವಸ್ಥೆ ಮಾಡೋಣ ಅಂತ ನಿರ್ಧಾರ ಮಾಡಿದೀವಿ ದಯಮಾಡಿ ಜನಪರ ವೇದಿಕೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಮೊಬೈಲ್ ನಂಬರ್ ಕರೆ ಮಾಡಿದ್ರೆ ಆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಧನ್ಯವಾದ।